ನ್ಯೂಸ್ 18 ಅಖಾಡಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಲೋಕಸಭೆಯಲ್ಲಿ ಬಹಳ ಜೋರಾದಂತಹ ವಾಗ್ಯುದ್ಧ ನಡೀತಾ ಇದೆ. ನಿನ್ನೆ ರಾಹುಲ್ ಗಾಂಧಿ ಸುಮಾರು 1.5-2 ಗಂಟೆಗಳ ಕಾಲ ಮಾತನಾಡಿದ್ರೆ, ಇವತ್ತು ಅದನ್ನು ಮೀರಿಸುವ ರೀತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾತನಾಡಿದರು. ಸಾಕಷ್ಟು ವಿಚಾರಗಳ ಬಗ್ಗೆ, ತಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ, ತಮ್ಮ ಸರ್ಕಾರದ ಗುರಿಯ ಬಗ್ಗೆ, ತಮ್ಮ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಹೊಂದಿದೆ, ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾತನಾಡಿದರು. ಜೊತೆ ಜೊತೆಗೇನೆ ರಾಹುಲ್ ಗಾಂಧಿಯವರನ್ನ ಗೇಲಿ ಮಾಡೋದನ್ನು ಮರೆಯಲಿಲ್ಲ. ಬಾಲಕ ಬುದ್ಧಿ ಅನ್ನುವಂತಹ ಪದವನ್ನು ಕೂಡ ಮೋದಿಯವರು ಬಳಕೆ ಮಾಡಿದ್ದಾರೆ. ಹಾಗಾದರೆ ಪ್ರತಿಪಕ್ಷ ನಾಯಕ ಬಾಲಕ ಬುದ್ಧಿಯಿಂದ ಕೂಡಿದ್ದಾರ ಅನ್ನುವಂತಹ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ನಡೆಸೋಣ. ಅದಕ್ಕಿಂತ ಮುಂಚಿತವಾಗಿ ಈ ಹೊತ್ತಿನ ಹೆಡ್ಲೈನ್ಸ್ ಅನ್ನು ನಿಮಗೆ ತೋರಿಸ್ತೀವಿ. ಸೋಲಿನ ಹತಾಶೆಯಿಂದ ಟೀಕೆ ಮಾಡ್ತಿದ್ದಾರೆ. ಬಾಲಕ ಬುದ್ಧಿವಂತರ ಸತ್ಯ ಏನಂತ ದೇಶಕ್ಕೆ ಗೊತ್ತಿದೆ. ಸಂಸತ್ನಲ್ಲಿ ರಾಹುಲ್ ಹೇಳಿಕೆಗಳಿಗೆಲ್ಲ ಮೋದಿ ತಿರುಗೇಟು. ಸಿಎಂ ಕುಟುಂಬದ ಕದಬಡಿದ ಮೂಡ ವಿವಾದ. ಪರಿಹಾರದ ಜೊತೆಗೆ ಸಿಎಂ ಪತ್ನಿಗೆ ಸೈಟ್ ಕೊಟ್ಟಿದ್ದೇ ಕಂಟಕ. ರಾಜೀನಾಮೆಗೆ ಆಗ್ರಹಿಸಿದ ಕೇಸರಿ ಕಲಿಗಳು. ಜೈಲಲ್ಲಿರೋ ದರ್ಶನ್ ಭೇಟಿಗೆ ಆಪ್ತರ ದಂಡು. ನಟ ಧನ್ವೀರ್ ಪವಿತ್ರ ಆಪ್ತೆ ಭೇಟಿ. ಅತ್ತ ದರ್ಶನ್ ಮೇಲೆ ರೌಡಿ ಶೀಟ್ ಓಪನ್ಗೆ ಖಾಕಿ ಸಿದ್ಧತೆ. ದೇಶದಲ್ಲಿ ಮುಂದುವರಿದ ಮಳೆ ಅಬ್ಬರ. ರಣಭೀಕರ ಪ್ರವಾಹಕ್ಕೆ ಗುಜರಾತ್ ತತ್ತರ. ಕರ್ನಾಟಕ ಸೇರಿ ದಕ್ಷಿಣ ರಾಜ್ಯಗಳಲ್ಲೂ ರಣಮಳೆ ಎಚ್ಚರಿಕೆ.